ನಾನು ಹರೀಶ್ ನಾಗರಾಜು ಬೆಂಗಳೂರಿನವರಿಗಂತೂ ಒಂದು ಕಡೆ ಚಳಿ ನಿನ್ನೆ ಸಂಜೆಯಿಂದ ಇವತ್ತು ಬೆಳಗ್ಗೆ ಕಣ್ಬಿಟ್ಟು ಎದ್ರು ಕೂಡ ಅಯ್ಯೋ ಇನ್ನೂ ಮಳೆ ಬರ್ತಾನೆ ಇದೆಯಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ಮಳೆ ಅಂತೂ ಬರ್ತಾನೆ ಇದೆ. ಯಾಕೆ ಮಳೆ ಅನ್ನೋದು ಎಲ್ಲರಿಗೂ ಕ್ವಶನ್. ಇದೀಗ ಬರ್ತಿರುವಂಥ ಬೆಳಂಬೆಳಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ತೀನಿ ನೋಡಿ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತಾಯಿತು. ಬೆಂಗಳೂರು ಸೇರಿ ರಾಜ್ಯದ ಹಲವಾರು ಕಡೆ ಮಳೆ 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 ನಾನ್ ಸ್ಟಾಪ್ ಆಗಿ ಒಂದೇ ರೀತಿ ಮಳೆ ಬರ್ತಾನೆ ಇದೆ. ಬ್ರೇಕಿಂಗ್ ನ್ಯೂಸ್. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿದೆ. ಹಾಗಾಗಿ ಬೆಂಗಳೂರು ಸೇರಿ ರಾಜ್ಯದ ಹಲವಾರು ಕಡೆ ಮಳೆ ಬರ್ತಾನೆ ಇದೆ. ಇನ್ನೂ ನಾಲ್ಕು ದಿನ ಅಬ್ಬರಿಸಲಿದ್ದಾನೆ ವರುಣ ಮಹಾಶಯ. ಸೊ ಹಾಗಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರೋದ್ರಿಂದ ಇವತ್ತು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಈ ವಾರ ಮುಗಿಯ ತನಕ ಮಳೆಯಲ್ಲೇ ಮಳೆ 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 ಪ್ರತಿದಿನ ಕೂಡ. ದೂರದ ಬೆಳಗಾವಿಯಲ್ಲೆಲ್ಲೋ ಒಂದು ಕಡೆ ಮಳೆಯಾದರೂ ಇಲ್ಲೂ ಮಳೆ ಆಗ್ತಾ ಇದೆ. ಹಂಗೆ ನೋಡೋಕ್ಕೋದ್ರೆ ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ತೋರಿಸ್ತೀನಿ ನೋಡಿ. ರಾಜ್ಯದ 11 ಜಿಲ್ಲೆಗಳಲ್ಲಿ ಈ ಅಕಾಲಿಕ ಮಳೆ. ನೀವು ನೋಡ್ತಿರುವಂಥ ಈ ಕ್ಷಣ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಲ್ಲೂ ಕೂಡ ಇವತ್ತು ಮಳೆ ಇವತ್ತು ಇದ್ದೇ ಇರುತ್ತೆ. ನಾಲ್ಕು ದಿನ ಆದಮೇಲೆ ಇವತ್ತು ಸೇರಿನೇ ಮಳೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಲ್ಲಿ ಇವತ್ತು ಮಳೆಯಾಗುವ ಸಾಧ್ಯತೆ ಇದ್ದೇ ಇದೆ. ನಿನ್ನೆ ಇಡೀ ರಾತ್ರಿ ಕೂಡ ಮಳೆರಾಯ ಬರ್ತಾನೆ ಇತ್ತು. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. 11 ಜಿಲ್ಲೆಗಳಲ್ಲಿ ಅಕಾಲಿಕ ಮಳೆ. ರೈತರು ಕೂಡ ಕಂಗಾಲಾಗಿದ್ದಾರೆ ಸಡನ್ ಆಗಿ ಮಳೆಯಿಂದ. ಯಾಕೆಂದರೆ ರಾಗಿ ಹುರುಳಿ ಒಕ್ಕಣೆ ಮಾಡ್ತಿದ್ರು, ರೈತರಿಗೆ ಈಗ ಶಾಕ್ ಆಯಿತು. ಕೆಲವು ಕಡೆ ಅಂತೂ ನೀರಿನಲ್ಲೇ ಕೊಚ್ಚೋಗಿದೆ ಹುರುಳಿ ಬೆಳೆ. ಈ ಕ್ಷಣ ನೋಡ್ತಾ ಇದ್ದೀರಾ ಬಂಗಾಳ ಕೊಲ್ಲಿಯ ವಾಯುಭಾರ ಕುಸಿತ. ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಇದೀಗ ಈ ಅಕಾಲಿಕ ಮಳೆಯಿಂದ ತೊಂದರೆ ಆಗ್ತಾ ಇದೆ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳು, ಬಾಗಲಕೋಟೆ, ಕೊಪ್ಪಳ, ರಾಯಚೂರು, ಬೆಂಗಳೂರು, ಮಂಡ್ಯ, ಮೈಸೂರು, ರಾಮನಗರ, ನಾಲ್ಕು ದಿನ ಈ ಇಡೀ ವಾರಾಂತ್ಯ ಕಂಪ್ಲೀಟಾಗಿ ಭಾನುವಾರದ ತನಕ ಈ ಮಳೆ ಇದ್ದೇ ಇರುತ್ತೆ. ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆ ಕೊಟ್ಟಿದ್ದಾರೆ. ಇನ್ನು ನಾಲ್ಕು ದಿನ ವರುಣರಾಯ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಬ್ಬರಿಸ್ತಾನೆ. ಆತಂಕದ ಮೇಲೆ ಒಂದು ಮಗದೊಂದು ಆತಂಕ ಏನಪ್ಪಾ ಅಂದರೆ ಒಬ್ಬ ವ್ಯಕ್ತಿ ಬಲಿಯಾಗಿರೋದು. ಬೆಂಗಳೂರಿನಲ್ಲಿ ಈ ಅಕಾಲಿಕ ಮಳೆಗೆ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಹೇಗೆ ಅಂದರೆ ವಿದ್ಯುತ್ ತಂತಿ ತುಳಿದ, ವ್ಯಕ್ತಿ ಸಾವನ್ನಪ್ಪದ. ಮಳೆಯಿಂದ ವಿದ್ಯುತ್ ತಂತಿ ಕಟ್ಟಾಗಿತ್ತು. ಅಫ್ಕೋರ್ಸ್ ಅದು ಗೊತ್ತಾಗಲ್ಲ, ಸಡನ್ ಆಗಿ ರಾತ್ರಿ ಹೊತ್ತು ಬೇರೆ ಬಿದ್ದಿದ್ದ ವಿದ್ಯುತ್ ತಂತಿಯನ್ನು ತುಳಿದಿದ್ದಾನೆ, ಸಾವನ್ನಪ್ಪಿದ್ದಾನೆ. ಸಾಗರ್ ಅಪೋಲೋ ಆಸ್ಪತ್ರೆ ಹತ್ತಿರ ನಡೆದಿರುವಂಥ ಘಟನೆ. ಸಾವನ್ನಪ್ಪಿರುವ ವ್ಯಕ್ತಿ ಹೆಸರು ವೆಂಕಟೇಶ್ ಅಂತ, ಖಾಸಗಿ ಆಸ್ಪತ್ರೆಯಲ್ಲಿ ನೌಕರನಾಗಿ ಕೆಲಸ ಮಾಡ್ತಿದ್ದ. ಬಿಬಿಎಂಪಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಅಮಾಯಕ ಬಲಿಯಾಗಿದ್ದಾರೆ. ತಿಲಕ್ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತದೇಹವನ್ನು ಇದೀಗ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಪೋಸ್ಟ್ಮಾರ್ಟಂ ಮಾಡಕ್ಕೆ. ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಶರಣು ಹಂಪಿ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರಣು, ವೆರಿ ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿಯಿಂದ ಓಡಾಡ್ತಾನೆ ಇದ್ದೀರಿ, ಬೆಳಗ್ಗೆಯಿಂದ ಎಲ್ಲ ವಿಜುವಲ್ಸ್ ಕವರ್ ಮಾಡ್ತಿದ್ದೀರಿ. ನಾನು ಮನೆಯಿಂದ ಬರಬೇಕಾದ್ರೆ ಎರಡು ಕಡೆ ಮರ ಬಿದ್ದೋಗಿತ್ತು. ಗೊತ್ತಿಲ್ಲ ಬೆಂಗಳೂರಿನ ಇನ್ನೂ ಬೇರೆ ಬೇರೆ ಕಡೆ ಏನೇನು ಆಗಿದೆ ಅಂತ ಹೇಳ್ಬಿಡಿ ಬೆಂಗಳೂರವ್ರಿಗೆ. ಈ ಮಳೆಯಿಂದ ಏನು ಕಾಟ ಆಗ್ತಿದೆ, ಇನ್ನು ಎಷ್ಟು ದಿನ ಇರುತ್ತೆ ಈ ಮಳೆ? ಗುಡ್ ಮಾರ್ನಿಂಗ್ ಹರೀಶ್. ಜನವರಿ 10ನೇ ತಾರೀಕುವರೆಗೂ ಅಂದ್ರೆ ಇನ್ನು 3 ದಿನಗಳ ಕಾಲ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಮುಂದುವರಲಿದೆ. ಇವತ್ತು ಮಳೆಯ ಸಾಧ್ಯತೆ ಇನ್ನೂ ಹೆಚ್ಚಿದೆ. ನಾಳೆ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಕಡಿಮೆ ಆಗ್ಬೋದು, ಮತ್ತು ಮೋಡ ಮುಚ್ಚಿದ ವಾತಾವರಣ ಏನಿತ್ತು ಅದು ಸ್ವಲ್ಪ ಕಡಿಮೆ ಆಗ್ಬೋದು. ಆದ್ರೆ ಮತ್ತೆ 2 ದಿನ ಕೂಡ ಅಂದ್ರೆ ಜನವರಿ 10ನೇ ತಾರೀಕುವರೆಗೂ ಕೂಡ ಮಳೆ ಮುಂದುವರಲಿದೆ. ಈ ಚಳಿಗಾಲದಲ್ಲಿ ಸಹಜವಾಗಿ ಚಳಿ ಇರುತ್ತೆ, ಆದ್ರೆ ಇದು
ಮಾನ್ಸೂನ್ ಹಿನ್ನೆಲೆಯಲ್ಲಿ ಇನ್ನಷ್ಟು ಚಳಿ ಹೆಚ್ಚಿರುತ್ತೆ ಅದರಲ್ಲೂ ಕೂಡ ಬೆಳಗ್ಗೆ ಈ ಚಳಿಯ ಪ್ರಮಾಣ ಜಾಸ್ತಿ ಇರುತ್ತೆ ಈ ಶೇಕಡ ಕನಿಷ್ಠ 18 ತಾಪಮಾನದವರೆಗೂ ಕೂಡ ಬರಬಹುದು ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆನೂ ಕೂಡ ಮಾಹಿತಿ ನೀಡಿದೆ ಇನ್ನು ರಾಜ್ಯಾದ್ಯಂತನೂ ಕೂಡ ಬೆಂಗಳೂರಿನಲ್ಲಿ ನಿನ್ನೆ ಕಳೆದ 2 ದಿನಗಳಿಂದ ಮಳೆ ಸುರಿತಾ ಇದ್ದರೂ ಕೂಡ ನಿನ್ನೆ ರಾತ್ರಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಗಳೂರಿನ ಹಲವು ಭಾಗದಲ್ಲಿ ಜಯನಗರ ಬನ್ನೇರುಘಟ್ಟ ರಸ್ತೆ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಅತಿ ಹೆಚ್ಚಿನ ಮಳೆ ಆಗಿದೆ ತಗ್ಗು ಪ್ರದೇಶದಲ್ಲಿ ನೀರು ಕೂಡ ನುಗ್ಗಿದೆ ಇದರಿಂದಾಗಿ ಸಾಕಷ್ಟು ಹಾನಿಯಾಗಿದೆ ಓರ್ವ ವ್ಯಕ್ತಿನೂ ಕೂಡ ಸಾವನ್ನಪ್ಪಿದ್ದಾನೆ ಅದು ವಿದ್ಯುತ್ ತಂತಿ ಕೆಳಗಡೆ ಬಿದ್ದಿತ್ತು ಸೋ ಆ ಟೈಮ್ ಅಲ್ಲಿ ನಡೆದುಕೊಂಡು ಹೋಗಬೇಕಾದ್ರೆ ಕರೆಂಟ್ ಕೂಡ ಇದ್ದಿದ್ದಿಲ್ಲ ಅದರಿಂದಾಗಿ ಓರ್ವ ವ್ಯಕ್ತಿ ಡಿ ಗ್ರೂಪ್ ನೌಕರ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ವೆಂಕಟೇಶ್ ತೀರ್ಕೊಂಡಿದ್ದಾರೆ ಸೋ ಇನ್ನೂ 3 ದಿನಗಳ ಕಾಲ ಬೆಂಗಳೂರಿನಲ್ಲಿ ಮಳೆ ಮುಂದುವರಿಯಲಿದೆ ಇನ್ನು 4 ದಿನಗಳ ಕಾಲ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಅಂದ್ರೆ ರಾಜ್ಯದ ಹಲವು ಭಾಗಗಳಲ್ಲಿ ಮಳೆ ಮುಂದುವರಿಯಲಿದೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತಾಗಿ ಸುಳಿಗಾಳಿ ಹೆಚ್ಚಾಗಿ ಕಂಡುಬರ್ತಿದೆ ಇದು ಶ್ರೀಲಂಕಾ ಮಾಲ್ಡೀವ್ಸ್ ಮತ್ತು ಬೇರೆ ಬೇರೆ ಭಾಗಗಳಿಂದ ಭಾರತದ ಕಡೆಗೆ ಸುಳಿಗಾಳಿ ಹೆಚ್ಚಾಗಿ ಸುಳಿತಿರೋದ್ರಿಂದ ಮೋಡ ಮುಸುಕಿದ ವಾತಾವರಣ ಇರುತ್ತೆ ಚಳಿನೂ ಜಾಸ್ತಿ ಇರುತ್ತೆ ಅದರ ಜೊತೆ ಜೊತೆಗೆ ಮಳೆನೂ ಕೂಡ ಏನಾದರೂ ಅಲರ್ಟ್ ಇದೆಯಾ ನಿನ್ನೆ 3-4 ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಮಾಡಿದ್ರು ಆ ಅಲರ್ಟ್ ಅನ್ನ ಇವತ್ತು ಕೂಡ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಆದ್ರೆ ಸಾಧಾರಣ ಮಳೆ ಆಗಿರೋದ್ರಿಂದ ಎಲ್ಲೋ ಅಲರ್ಟ್ ಕೂಡ ಘೋಷಣೆ ಇದುವರೆಗೂ ಕೂಡ ಮಾಡಿಲ್ಲ ಶರಣೋ ಬಿಕಾಸ್ ಈ 3 ದಿನದಿಂದ ಕರಾವಳಿ ಭಾಗದಲ್ಲಿ ಮಲ್ನಾಡು ಭಾಗದಲ್ಲಿ ಒಂದು ದೊಡ್ಡ ಮಳೆ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಹೌದಪ್ಪ ಹಿಂಗ ಅನಿಸ್ಬಿಡುತ್ತೆ ನಮಗೆ ಥ್ಯಾಂಕ್ ಯು ಸೋ ಮಚ್ ಶರಣ ಹಂಪಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ದೇಶದಾದ್ಯಂತ ಲಸಿಕೆಯ ಕೌಂಟ್ ಡೌನ್ ಶುರುವಾಗಿದೆ ಒಂದಲ್ಲ ಎರಡಲ್ಲ ನೂರಲ್ಲ ಇನ್ನೂರಲ್ಲ 700 ಜಿಲ್ಲೆ ಡ್ರೈ ರನ್ ನ ಸೀಕ್ರೆಟ್ ಅಂತಿಮ ತಾಲೀಮು ದೇಶದ ಅತಿ ದೊಡ್ಡ ರಿಹರ್ಸಲ್ ನಾಳೆ ಈ ಹೊತ್ತಿನ ಸ್ಪೆಷಲ್ ಇದು ಸಂಜೀವಿನಿ ಸೀಕ್ರೆಟ್ ಪ್ರತಿದಿನ ಕಳೀತಾ ಇದ್ದಾಗೆ ಮುಂದಕ್ಕೆ ಹೋಗ್ತಾ ಇದ್ದಾಗಲೇ ಆ ದಿನಗಳು ಹತ್ತಿರ ಬರ್ತಾ ಇದೆ ಅದು ಲಸಿಕೆಯ ಅಂತಿಮ ಹಂತದ ಡ್ರೈ ರನ್ ಪ್ಲಸ್ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ದಿನಗಳು ಅಂತ ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ನೋಡಿ ಕೊರೋನಾ ಲಸಿಕೆ ಹಂಚಿಕೆ ಕೌಂಟ್ ಡೌನ್ ಶುರುವಾಯಿತು ನಾಳೆ ದೇಶದ ಅತಿ ದೊಡ್ಡ ರಿಹರ್ಸಲ್ ನಡೀತಾ ಇದೆ 700ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ದೇಶದಾದ್ಯಂತ ಲಸಿಕೆ ಹಂಚಿಕೆಯ ತಾಲೀಮು ಬ್ರೇಕಿಂಗ್ ನ್ಯೂಸ್ ಕೊರೋನಾ ಲಸಿಕೆ ನೀಡಿಕೆಗೆ ದಿನಗಣನೆ ಶುರುವಾಗಿದೆ ದೇಶದ 700ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಡ್ರೈ ರನ್ ಮಾಡ್ತಿದ್ದಾರೆ ನಾಳೆ ಸಂಕ್ರಾಂತಿ ಹೊತ್ತಿಗೆ ಲಸಿಕೆ ನೀಡಿಕೆ ನಿರೀಕ್ಷೆ ಇರೋದ್ರಿಂದ ಈ ಎಲ್ಲ ತಯಾರಿಗಳನ್ನು ಮಾಡ್ಕೋತಿದ್ದಾರೆ ಜನವರಿ 2ನೇ ತಾರೀಕು 125 ಜಿಲ್ಲೆಗಳಲ್ಲಿ ಈಗಾಗಲೇ ಡ್ರೈ ರನ್ ಆಯಿತು ಜನವರಿ 3ನೇ ತಾರೀಕು ಕೊರೋನಾ ಲಸಿಕೆಗೆ ಅನುಮೋದನೆ ಸಿಕ್ತು ಹರಿಯಾಣ ಉತ್ತರ ಪ್ರದೇಶದಲ್ಲಿ ಮೊದಲೇ ತಾಲೀಮಾಗಿದೆ ಜನವರಿ 5ನೇ ತಾರೀಕು ಅಂದರೆ ನಿನ್ನೆ ಉತ್ತರ ಪ್ರದೇಶದಲ್ಲಿ ತಾಲೀಮಾಯಿತು ಇವತ್ತು ಹರಿಯಾಣದಲ್ಲಿ ಲಸಿಕೆ ತಾಲೀಮು ನಡೀತಾ ಇದೆ ನಾಳೆ ದೇಶದ ಉಳಿದೆಡೆ ಸರಿಸುಮಾರು 700 ಜಿಲ್ಲೆಗಳಿಗೂ ಹೆಚ್ಚು ಪ್ರದೇಶಗಳಲ್ಲಿ ಲಸಿಕೆ ಹಂಚಿಕೆ ಡ್ರೈ ರನ್ ನಡೀತಾ ಇದೆ ದೇಶದ ಅತಿ ದೊಡ್ಡ ಡ್ರೈ ರನ್ ನಾಳೆ ನಡೀತಾ ಇದೆ ಅಲ್ಲಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಹೇಗೆಲ್ಲ ನಡೆಯುತ್ತೆ ಅಂತ ಯಾರು ಲಸಿಕೆಯನ್ನು ಕೊಡ್ತಾರೆ ತೊಗೊಂಡು ಹೋಗ್ತಾರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇದೆಲ್ಲವೂ ಕೂಡ ಕಾಲಕಾಲಕ್ಕೆ ಆವತ್ತೊಂದು ದಿನ ಆ ಟೈಮ್ಗೆ ಎಲ್ಲವೂ ಕೂಡ ಮೇಂಟೈನ್ ಮಾಡಬೇಕು ಹಾಗಾಗಿ ಈ ಡ್ರೈ ರನ್ನ ಮಾಡ್ತಾರೆ ಎಲ್ಲರಿಗೂ ಒಂದು ಐಡಿಯಾ ಸಿಗುತ್ತೆ ತದನಂತರ ಲಸಿಕೆ ವಿತರಣೆಯ ಡೇಟ್ ಫಿಕ್ಸ್ ಆಗುತ್ತೆ ಆ ದಿನ ದೇಶದ ಎಲ್ಲ ಸೆಂಟರ್ಗಳಲ್ಲೂ ಕೂಡ ಲಸಿಕೆ ಇರುತ್ತೆ ಆ ಲಸಿಕೆಯನ್ನು ತೊಗೊಂಡು ಹೋಗೋದು ಅವರು ಅದನ್ನು ಹೇಗೆ ಸ್ಟೋರೇಜ್ ಮಾಡ್ತಾರೆ ಅಲ್ಲಿಂದ ಹೇಗೆ ವಿತರಣೆ ಮಾಡ್ತಾರೆ ಬೇರೆ ಬೇರೆ ಕಡೆ ಅವರು ಹೇಗೆ ಅದನ್ನು ಕಲೆಕ್ಟ್ ಮಾಡ್ಕೋತಾರೆ ಅದಾದಮೇಲೆ ಅವರು ಹೇಗೆ ಹಂಚ್ತಾರೆ ಈ ಎಲ್ಲ ಇಂಟರ್ಲಿಂಕ್ ಆಗಿರೋದ್ರಿಂದ ಈ ಚೈನ್ ಇರೋದ್ರಿಂದ ಈ ಡ್ರೈ ರನ್ನ ಮಾಡ್ತಿದ್ದಾರೆ ಸೊ ಹಾಗಾಗಿ ನಾಳೆ ದೇಶದ ಅತಿ ದೊಡ್ಡ ಡ್ರೈ ರನ್ ಶುರುವಾಗ್ತಾ ಇದೆ ಹೌದು ನಾಳೆ ದೇಶದೆಲ್ಲೆಡೆ ಲಸಿಕೆ ತಾಲೀಮಂತೂ ನಡೆಯುತ್ತೆ ಈ ಲಸಿಕೆ ನೀಡಿಕೆಗೆ ಶುರುವಾಗಿದೆ ಕೌಂಟ್ ಡೌನ್ ಹಂಚಿಕೆಗೂ ಮೊದಲು ಆರೋಗ್ಯ ಸಚಿವರ ಸಭೆ ನಡೆಸ್ತಾ ಇದ್ದಾರೆ ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ದಿಸ್ ಇಸ್ ವೆರಿ ವೆರಿ ಕ್ರೂಷಿಯಲ್ ಡ್ರೈ ರನ್ ಮಾಡುವುದಕ್ಕೆ ಮುಂಚೆ ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ಒಂದು ಮೀಟಿಂಗ್ ಮಾಡ್ತಿದ್ದಾರೆ ಲಸಿಕೆ ಹಂಚಿಕೆ ಸಂಬಂಧ ಕಾರ್ಯತಂತ್ರ ನಡೀತಾ ಇದೆ ಇವತ್ತು ಕೇಂದ್ರ ಆರೋಗ್ಯ ಸಚಿವರು ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ಚರ್ಚೆ ಮಾಡ್ತಿದ್ದಾರೆ ಅಂದರೆ ಕೊನೆ ಮೊಮೆಂಟಲ್ಲಿ ಯಾವುದೂ ಕೂಡ ಕುತ್ತಿಗೆಗೆ ಬರಬಾರ್ದು
ಅಥವಾ ಇನ್ಯಾವುದೋ ಯುದ್ಧಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಬಾರದು. ಸೊ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಇವಾಗಲೇ ಅಡ್ರೆಸ್ ಮಾಡಬೇಕು. ಹಾಗಾಗಿ ಕೇಂದ್ರ ಆರೋಗ್ಯ ಸಚಿವರು ಡಾಕ್ಟರ್ ಹರ್ಷವರ್ಧನ್ ರಾಜ್ಯಗಳ ಎಲ್ಲ ಆರೋಗ್ಯ ಸಚಿವರ ಜೊತೆ ಇವತ್ತು ಮೀಟಿಂಗ್ ಮಾಡುತ್ತಿದ್ದಾರೆ. ನೀವು ನೋಡ್ತಿರುವಂತ ಬೆಳವಣಿಗೆ ವೆರಿ ಕ್ರೂಷಿಯಲ್ ಅದು. ರಾಜ್ಯಗಳ ಸಿದ್ಧತೆಗಳ ಬಗ್ಗೆ ತಯಾರಿ ಹೇಗೆಗಾಗಿದೆ, ಎಲ್ಲವೂ ನಾವು ಅನ್ಕೊಂಡಿರೋ ಹಾಗೆ ಆನ್ ಪ್ಲೇಸ್ ಅಲ್ಲಿ ಇದೆಯಾ, ಏನು ಪ್ರಾಬ್ಲಮ್ ಆಗಿಲ್ವಾ, ಎಲ್ಲಾ ಕಡೆ ಕೂಡ ರಾಜ್ಯಗಳ ಬೇಡಿಕೆಗಳು ಏನಿತ್ತು ಅದನ್ನ ಎಷ್ಟು ಮಟ್ಟಿಗೆ ಪೂರೈಕೆ ಮಾಡಿದ್ದೀವಿ ಮತ್ತು ಕ್ಲೋಸ್ ಮಾಡಿದ್ದೀವಿ, ಸಲಹೆ ಏನಾದರೂ ಇದ್ದರೆ ಅದನ್ನು ಕೂಡ ಕೇಳಿಸ್ಕೊತಾರೆ ಕೇಂದ್ರ ಸಚಿವರು. ಸೋ ಹಾಗಾಗಿ ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ಕೇಂದ್ರ ಆರೋಗ್ಯ ಸಚಿವರಾದ ಡಾಕ್ಟರ್ ಹರ್ಷವರ್ಧನ್ ಕೊನೆ ಹಂತದ ತಾಲೀಮಿನ ಭಾಗವಾಗಿ ಆರೋಗ್ಯ ಸಚಿವರುಗಳ ಜೊತೆ ಮೀಟಿಂಗ್ ಮಾಡುತ್ತಿದ್ದಾರೆ. ಆ ಮೀಟಿಂಗ್ ನಲ್ಲಿ ಏನಾದರೂ ಪ್ರೋಸ್ ಅಂಡ್ ಕಾನ್ಸ್ ಇದೆ ಅದನ್ನ ಕರೆಕ್ಷನ್ ಮಾಡಿ ಅದನ್ನ ಅಡ್ರೆಸ್ ಮಾಡಿ ಅದನ್ನ ಫೈನಲ್ ಹಂತಕ್ಕೆ ತಗೊಂಡ್ಬರ್ತಾರೆ. ನಾಳೆ 700ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಅಂತಿಮ ಹಂತದ ಅತಿ ದೊಡ್ಡ ಡ್ರೈ ರನ್ ನಡೀತಾ ಇದೆ. ನಾಳೆ ರಾಜ್ಯದಲ್ಲೂ ಕೂಡ ವ್ಯಾಕ್ಸಿನೇಷನ್ ಡ್ರೈ ರನ್ ಗ್ಯಾರಂಟಿ ನಡೆಯುತ್ತೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ವ್ಯಾಕ್ಸಿನೇಷನ್ ಡ್ರೈ ರನ್ ನಾಳೆ ಅಂತೂ ಇದ್ದೇ ಇರುತ್ತೆ. ಈಗಾಗಲೇ 5 ಜಿಲ್ಲೆಗಳಲ್ಲಿ ಮೊನ್ನೆ ತೋರಿಸಿದ್ವಿ ಡ್ರೈ ರನ್ ಹೇಗಾಯಿತು ಅಂತ, ಅದನ್ನು ಹೊರತುಪಡಿಸಿ ನಾಳೆ ರಾಜ್ಯದಲ್ಲೂ ಕೂಡ ಎಲ್ಲಾ ಜಿಲ್ಲೆಗಳಲ್ಲಿ ಡ್ರೈ ರನ್. ಬ್ರೇಕಿಂಗ್ ನ್ಯೂಸ್. ಈಗಾಗಲೇ ಗೊತ್ತಿರೋ ಹಾಗೆ ಮೊನ್ನೆ ಅಷ್ಟೇ 5 ಜಿಲ್ಲೆಗಳಲ್ಲಿ ಡ್ರೈ ರನ್ ನಡೆದಿತ್ತು. ಅದನ್ನು ಹೊರತುಪಡಿಸಿ ನಾಳೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ತಾಲೂಕು ಮಟ್ಟದಲ್ಲೂ ಕೂಡ ಡ್ರೈ ರನ್ ನಡೀತಾ ಇದೆ. ಜನವರಿ 2ನೇ ತಾರೀಕು ಡ್ರೈ ರನ್ ಅಂತೂ ಕಂಪ್ಲೀಟ್ ಆಗಿ ಯಶಸ್ವಿ ಆಯಿತು. ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಡ್ರೈ ರನ್, ವೈದ್ಯಕೀಯ ಕಾಲೇಜುಗಳ ಆಸ್ಪತ್ರೆಗಳಲ್ಲೂ ಕೂಡ ತಾಲೀಮು ನಡೆಯುತ್ತೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ, ಖಾಸಗಿ ಆಸ್ಪತ್ರೆಗಳು, ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲೂ ಕೂಡ ನಾಳೆ ಡ್ರೈ ರನ್ ನಡೆಯುತ್ತೆ. ಬಿಕಾಸ್ ತುಂಬಾ ಜನರಿಗೆ ಹೆಂಗೆ ವರ್ಕ್ ಆಗುತ್ತೆ, ಇದು ಇದುವರೆಗೂ ಮಾಡಿಲ್ವಲ್ಲ, ಹೇಗಾಗುತ್ತೆ, ನಾವೇನು ಮಾಡಬೇಕು, ಹೇಗೆ ಇಡೀ ದಿನ ನಡೀತಾ ಇರುತ್ತೆ, ವ್ಯಾಕ್ಸಿನೇಷನ್ ಬಂದಾಗ ನಾವೆಲ್ಲ ಏನೇನು ಮಾಡಬೇಕು, ಬರೀ ಕೇಳಿಸ್ಕೊಂಡಿದ್ದೀವಿ ಹೇಳೋದನ್ನು, ಅದನ್ನು ಪ್ರಾಕ್ಟಿಕಲಾಗಿ ಹೇಗೆ ನಡೆಯುತ್ತೆ ಅಂತ ಅವ್ರಿಗೂ ಒಂದಷ್ಟು ಅನುಮಾನಗಳಿರುತ್ತೆ, ಕ್ವಶನ್ಸ್ಗಳಿರುತ್ತೆ. ಆ ಎಲ್ಲವನ್ನು ಕೂಡ ನಾಳೆ ಅಡ್ರೆಸ್ ಮಾಡ್ತಾರೆ. ಆ ಥರದ್ದು ಏನಾದರೂ ಇದ್ದರೆ ಅದರ್ವೈಸ್ ನಾಳೆ ಕಂಪ್ಲೀಟಾಗಿ ಡ್ರೈನ್ ಅವ್ರಿಗೂ ಕೂಡ ಒಂದು ಮಾಕ್ ಟೆಸ್ಟ್ ಥರ. ಸೊ ಹಾಗಾಗಿ ಈ ಹಿಂದೆ ಮಾಡಿದಂಥ ಡ್ರೈ ರನ್ ರೀತಿಯೇ ನಾಳೆಯೂ ಕೂಡ ತಾಲೀಮು ನಡೆಸ್ತಾರೆ. ಪ್ರತಿ ಜಿಲ್ಲೆಯ 5 ಕೇಂದ್ರಗಳಲ್ಲಿ ಪೂರ್ವಾಭ್ಯಾಸ, ರಾಜ್ಯದ 150 ಲಸಿಕಾ ಕೇಂದ್ರಗಳಲ್ಲಿ ತಾಲೀಮು ನಡೆಯುತ್ತೆ. ಒಂದು ಕೇಂದ್ರದಲ್ಲಿ ತಲಾ 100 ಮಂದಿಗೆ ಲಸಿಕೆಗೆ ಸಿದ್ಧತೆ ಕೂಡ ಅವರು ಮಾಡ್ಕೋತಾರೆ. ಸೊ ಹಾಗಾಗಿ ಹೇಗೆ ಬರ್ತಾರೆ, ಹೇಗಾಗುತ್ತೆ, ಹೇಗೆ ರಿಸೀವ್ ಮಾಡ್ಕೋಬೇಕು, ಅದನ್ನೆಲ್ಲ ಹೇಗೆ ಸ್ಟೋರೇಜ್ ಮಾಡಬೇಕು, ಮತ್ತು ಅದನ್ನು ಹೇಗೆ ಇನ್ನೊಂದು ಕಡೆ ಕಳಿಸ್ಕೊಡ್ಬೇಕು, ಬಿಕಾಸ್ ಹಲವಾರು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೂ ಸಪ್ಲೈ ಮಾಡಬೇಕು. ಎಕ್ಸಾಂಪಲ್, ಬೆಳಗಾವಿಯಲ್ಲಿ ಸ್ಟೋರೇಜ್ ಇಟ್ಕೊಂಡ್ರೆ ಸುತ್ತಮುತ್ತ ಇರುವ 8 ಜಿಲ್ಲೆಗಳ ಆ ವ್ಯಾಕ್ಸಿನೇಷನ್ನ ಬೆಳಗಾವಿಲೇ ಸ್ಟೋರೇಜ್ ಮಾಡ್ತಾರೆ, ಅಲ್ಲಿಂದ ಬೇರೆ ಬೇರೆ ಕಡೆ ಕಳಿಸ್ಕೊಡ್ತಾರೆ. ಸೊ ಅಲ್ಲದನ್ನು ರಿಸೀವ್ ಮಾಡ್ಕೋತಾರೆ, ಮತ್ತು ಬೇರೆ ಬೇರೆ ಕಡೆ ಕಳಿಸ್ತಾರೆ. ಇದೆಲ್ಲವೂ ಆಗುವ ಪ್ರಕ್ರಿಯೆ ಏನಿದೆ ಅದನ್ನು ನಾಳೆ ಮಾಡ್ತಾರೆ. ನಮ್ಮ ರಾಜ್ಯ ಕೂಡ ಎಲ್ಲ ರೀತಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. 2 ದಿನಗಳಲ್ಲಿ 1.67 ಲಕ್ಷ ಸಿಬ್ಬಂದಿಗೆ ಲಸಿಕೆ, ಮೊದಲ ಹಂತದಲ್ಲಿ 1,500 ಕೇಂದ್ರಗಳಲ್ಲಿ ಲಸಿಕೆ ಕೊಡ್ತಾರೆ. ಈ ಕ್ಷಣ ನೋಡ್ತಾ ಇದ್ದೀರಾ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ 1,500 ಕೇಂದ್ರಗಳಲ್ಲಿ ಲಸಿಕೆ ಆಗುತ್ತೆ. ಸರ್ಕಾರಿ ಮತ್ತು ಖಾಸಗಿ ಆರೋಗ್ಯ ಸಿಬ್ಬಂದಿಗಳಿಗೆ ಲಸಿಕೆ ಕೊಡ್ತಾರೆ. ಪ್ರತಿ ಕೇಂದ್ರದಲ್ಲಿ 100 ಕಾರ್ಯಕರ್ತರಿಗೆ ಲಸಿಕೆ ಕೊಡುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಲಸಿಕೆ ಬಂದು ಅದನ್ನು ಕೊಡೋಕ್ಕೆ ಶುರು ಮಾಡಿದಾಗ ರಾಜ್ಯ 2 ದಿನಗಳಲ್ಲಿ ಹತ್ತತ್ರ 1.67 ಲಕ್ಷ ಸಿಬ್ಬಂದಿಗಳಿಗೆ ಲಸಿಕೆ ಕೊಡೋದಕ್ಕೆ ಅವರು ಕೂಡ ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಮೊದಲ ಹಂತದಲ್ಲಿ 1,500 ಕೇಂದ್ರಗಳು, ಅಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ಹೇಗೆಗಾಗಬೇಕು, ಏನೇ ನಡೀಬೇಕು, ಎಲ್ಲ ಡ್ರೈ ರನ್ಗಳಿಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಸರ್ಕಾರಿ ಮತ್ತು ಖಾಸಗಿ ಆರೋಗ್ಯ ಸಿಬ್ಬಂದಿಗಳಿಗೆ ಲಸಿಕೆಯನ್ನು ಕೊಡೋರಿದ್ದಾರೆ. ನಾಳೆ ರಿಹರ್ಸಲ್ ನಡೆಯುತ್ತೆ. ಸೊ ಹಾಗಾಗಿ ಲಸಿಕೆ ಬಂದ ನಂತರ ಇಮಿಡಿಯೇಟಾಗಿ ಹೇಗೆಲ್ಲ ಆಗಬೇಕು ಆ ಡ್ರೈ ರನ್ನ ಮುಗಿಸ್ತಾರೆ. ಲಸಿಕೆ ವಿತರಣೆಗೆ BBMP ಕೂಡ ಈಗಾಗಲೇ ಸಕಲ ಸಿದ್ಧತೆಯನ್ನು ಅವರು ಮಾಡಿಕೊಂಡಿದ್ದಾರೆ. 2 ದಿನದಲ್ಲಿ 1.67 ಲಕ್ಷ ಲಸಿಕೆಯನ್ನು ಕೊಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಈ ಲಸಿಕೆ ಬರ್ತಾ ಇದೆ, ಇದನ್ನು ಕೊಡ್ತಾರೆ ಅಂದಾಗ ನಮ್ಮಲ್ಲೊಂದು ಟೆನ್ಷನ್ ಶುರು ಆಗಿಬಿಡುತ್ತೆ. ಅದಕ್ಕೆ ಅಂತಲೇ ಈ ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀವಿ. ಸಾರ್ವಜನಿಕರೇ, ನೀವಂತೂ ಎಚ್ಚರದಿಂದ ಇರಲೇಬೇಕು.
ವ್ಯಾಕ್ಸಿನ್ ವಿಚಾರದಲ್ಲಿ ಯಾವುದೇ ರೀತಿ ಆತರ ಬೇಡ. ಯಾಕೆ ಅಂದ್ರೆ ನಕಲಿ ಆಪ್ಗಳಿವೆ. ಈ ನಕಲಿ ಆಪ್ಗಳಿಂದ ದಯವಿಟ್ಟು ಮೋಸ ಹೋಗಬೇಡಿ. ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀವಿ. ಈ ಕ್ಷಣ ನೋಡ್ತಾ ಇದ್ದೀರಾ ಬ್ರೇಕಿಂಗ್ ನ್ಯೂಸ್. ಅಲರ್ಟ್ ಬರ್ತಾ ಇರುತ್ತೆ. ನಿಮ್ಗೆ ಏನಾದ್ರು ವ್ಯಾಕ್ಸಿನ್ ಬೇಕಾ, ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ಜಾತಕ, ಕುಲ, ಗೋತ್ರ ಎಲ್ಲ ಹಾಕಿ, ಅಂದ್ರರ್ಥ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಅದಾಕಿ ಇದಾಕಿ ಅಂತ ಶುರು ಆಗ್ಬಿಡುತ್ತೆ. ಡೋಂಟ್ ಡೂ ದಾಟ್. ಯಾವುದೇ ಸಂದರ್ಭದಲ್ಲಿ ಅದಕ್ಕೆ ಮೋಸ ಹೋಗಬೇಡಿ. ವ್ಯಾಕ್ಸಿನ್ ಬಗ್ಗೆ ನಕಲಿ ಆ್ಯಪ್ಗಳು ಬರೋಕ್ಕೆ ಶುರುವಾಗಿದೆ, ನಿಮ್ಮೆಲ್ಲರ ಗಮನಕ್ಕೆ ತರ್ತಿದ್ದೀವಿ. ಸರ್ಕಾರ ಯಾವುದೇ ಆ್ಯಪ್ಗಳನ್ನು ಇದುವರೆಗೂ ಬಿಟ್ಟಿಲ್ಲ. ಪ್ಲೇಸ್ಟೋರ್ಗಳಲ್ಲಿ ನಕಲಿ ಆ್ಯಪ್ಗಳು ರಾರಾಜಿಸ್ತಾ ಇದೆ. ಇವುಗಳನ್ನು ನಂಬಿ ದಯವಿಟ್ಟು ಮೋಸ ಹೋಗಬೇಡಿ. ಇವುಗಳನ್ನು ಡೌನ್ಲೋಡ್ ಮಾಡ್ಕೋಬೇಡಿ. ಶೀಘ್ರವೇ ಬರುತ್ತೆ ಕೇಂದ್ರ ಸರ್ಕಾರದ ಆ್ಯಪ್, ಅದು ಅಫಿಷಿಯಲ್ ಆಗಿ ಲಾಂಚ್ ಆಗುತ್ತೆ. ಲಸಿಕೆ ಬಗ್ಗೆ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಸಿಗುತ್ತೆ. ಆದರೆ ದಯವಿಟ್ಟು ಈಗ ಈ ಆ್ಯಪ್ಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸುಮ್ಮನೆ ನಿಮ್ಮ ನಂಬರ್ ಹಾಕ್ಬಿಟ್ಟು, ನಿಮ್ಮ ಬಗ್ಗೆ ಇಡೀ ಡೀಟೇಲ್ಸ್ ಹಾಕ್ಬಿಟ್ಟು ಯಾವುದನ್ನು ಡೌನ್ಲೋಡ್ ಮಾಡ್ಕೋಬೇಡಿ. ನಿಮ್ಮೆಲ್ಲರಿಗೂ ಗಮನಕ್ಕೆ ಈ ವಿಚಾರ ಕೊಡ್ತಾ ಇದ್ದೀವಿ, ಎಚ್ಚರಿಸ್ತಾ ಇದ್ದೀವಿ. ಲಸಿಕೆ ಪಡೆದ್ರೆ ಮಕ್ಕಳಾಗಲ್ವಾ, ವೈರಲ್ ಆಗಿರೋದು ಇದು ನಿಜಾನ? ಶಾಕ್ ಆಗಬೇಡಿ, ಡಾಕ್ಟರ್ ಹೇಳ್ತಾರೆ ಅಸಲಿ ಸತ್ಯ. ಈ ಹೊತ್ತಿನ ಸ್ಪೆಷಲ್ ಸಂಜೀವಿನಿ, ಇದು ವೈರಲ್ ಚೆಕ್. ನಮ್ ಜನ ನಿಜವಾಗ್ಲೂ ಸುಮ್ಮನಿರಲ್ಲ ರೀ. ಯಾಕೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಬ್ರೇಕಿಂಗ್ ನ್ಯೂಸ್ ನಿಮ್ಗೆ ತೋರಿಸ್ತೀನಿ ನಾನು. ಶೀಘ್ರದಲ್ಲೇ ಕೊರೋನಾ ಲಸಿಕೆ ಅಂತ ವಿತರಣೆ ಆಗುತ್ತೆ. ಆದರೆ ಈ ಲಸಿಕೆ ಬಗ್ಗೆ ದೊಡ್ಡ ದೊಡ್ಡ ವದಂತಿಗಳು ಹಬ್ಬತಾ ಇದೆ. ಲಸಿಕೆ ಬಗ್ಗೆ ಕೆಲವರಿಗೆ ಭಾರಿ ಅಪಸ್ವರ ಕೂಡ. ಬ್ರೇಕಿಂಗ್ ನ್ಯೂಸ್. ಈ ಕೊರೋನಾ ಲಸಿಕೆ ತಗೊಂಡ್ರೆ ಗರ್ಭಪಾತ ಆಗೋಗುತ್ತೆ, ಕಿಡ್ನಿ ಫೇಲ್ ಆಗ್ಬಿಡುತ್ತೆ, ಪುರುಷತ್ವ ಸಮಸ್ಯೆ ಕಾಡುತ್ತೆ. ಬಂತಪ್ಪ ಸುದ್ದಿಗಳು, ಯಾರು ಕೂತ್ಕೊಂಡು ಟೈಪ್ ಮಾಡಿ ಐಡಿಯಾ ಓಡಿಸ್ ಹಾಕ್ತಾರೋ ಗೊತ್ತಿಲ್ಲ, ಬಟ್ ಈ ಗಾಳಿ ಸುದ್ದಿ ಮಾತ್ರ ಜೋರಾಗಿ ಓಡಾಡ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ವದಂತಿಗಳು ಹಬ್ತಾ ಇದೆ. ಹಾಗಾದರೆ ನಿಮ್ಗೊಂದು ಪ್ರಶ್ನೆ ಇರುತ್ತೆ, ಇದು ನಿಜಾನ ಸುಳ್ಳ? ಲಸಿಕೆಯಿಂದ ನಿಜಕ್ಕೂ ಸಮಸ್ಯೆ ಆಗುತ್ತಾ? ಇದೆಲ್ಲ ಕೇವಲ ಗಾಳಿ ಸುದ್ದಿ ಅಂತಾರೆ ತಜ್ಞರು ಕೂಡ. ಯಾವುದೇ ಅಂಗಾಂಗಗಳಿಗೂ ಕೂಡ ಸಮಸ್ಯೆ ಮಾಡಲ್ಲ, ಅದನ್ನ ನೋಡೇ ಈ ವ್ಯಾಕ್ಸಿನೇಷನ್ ಕಂಡುಹಿಡಿದಿರ್ತಾರೆ. ಲಸಿಕೆ ಗರ್ಭಿಣಿಯರು ಮಕ್ಕಳಿಗೆ ಸದ್ಯಕ್ಕೆ ನೀಡಲ್ಲ ಈ ಲಸಿಕೆಗಳನ್ನು. ದೀರ್ಘಕಾಲಿಕ ಸಮಸ್ಯೆ ಅನ್ನೋದಕ್ಕೂ ಕೂಡ ಯಾವುದೇ ಸಾಕ್ಷಿಗಳಿಲ್ಲ. ಸಣ್ಣ ಪುಟ್ಟ ಅಲರ್ಜಿ, ನಾವು ಮಾಮೂಲಿ ಆ್ಯಂಟಿ ಡೋಸ್ ತಗೊಂಡ್ರೆ ಒಂದು ಟೆಸ್ಟ್ ಡೋಸ್ ಕೊಟ್ಬಿಟ್ಟೇ ಕೊಡ್ತಾರೆ. ಅಲರ್ಜಿ ಆಗಬಹುದು ಅಂದರೆ ಎಲ್ಲೋ ಚರ್ಮ ಕೆರಿಬೋದು, ಒಂಚೂರು ಕೆಂಪಾಗ್ಬೋದು, ಆ ಥರದ್ದು ಆಗ್ಬೋದಷ್ಟೇ ಅಂತ ಸ್ಪಷ್ಟನೆಯನ್ನು ಸ್ವತಃ ತಜ್ಞರೇ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಂಜೀವಿನಿಯ ರಿಯಾಲಿಟಿ ಚೆಕ್ಕನ್ನು ನಾವು ಮಾಡಿದ್ದೀವಿ. ನಿಮ್ಮ ಮುಂದೆ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ವ್ಯಾಕ್ಸಿನ್ ತಯಾರು ಮಾಡಬೇಕಾದ್ರೆ ಮೂರು ಥರ ಇದೆ. ಒಂದು ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್, ಅಂದರೆ ಜೀವಂತ ಇರೋದು, ಅದಕ್ಕೆ ಶಕ್ತಿ ಇರಲ್ಲ. ಎರಡನೇದು ಕಿಲ್ಡ್ ವ್ಯಾಕ್ಸಿನ್, ಇನ್ನೊಂದು ಆ ಒಂದು ಪಾರ್ಟಿಕಲ್ ಮಾತ್ರ, ಅಂದರೆ ಪ್ರೋಟೀನ್ ಯೂಸ್ ಮಾಡಿಕೊಂಡು ವ್ಯಾಕ್ಸಿನ್. ವ್ಯಾಕ್ಸಿನ್ ಕೊಡೋ ಉದ್ದೇಶ ಏನಂದರೆ ಅದನ್ನು ಒಬ್ಬ ಮನುಷ್ಯನಿಗೆ ಕೊಟ್ಟರೆ ನಮ್ಮ ಇಮ್ಯೂನ್ ಸಿಸ್ಟಮನ್ನು ಎಚ್ಚರಿಸಿ ಆಂಟಿಬಾಡಿನ ರೆಡಿ ಮಾಡಿ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಆ ವೈರಸ್ ಏನಾದರೂ ಅವನಿಗೆ ಅಟ್ಯಾಕ್ ಮಾಡಿದರೆ ಆಲ್ರೆಡಿ ಇಮ್ಯೂನ್ ಬಾಡೀಸ್ ಅಂತ ಇರೋದ್ರಿಂದ ಅವನಿಗೆ ಆ ಕಾಯಿಲೆ ತಟ್ಟಲ್ಲ. ಇದೇ ಪ್ರಿನ್ಸಿಪಲ್ ಇರೋದು. ಸೊ ಈಗ ಒಂದು ಎರಡು ಮೂರು ಅನುಮಾನಗಳು ಏನಾಗಿದೆ ಅಂದರೆ ಈ ಸೈಡ್ ಎಫೆಕ್ಟ್ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ಇದು ಇಂಜೆಕ್ಷನ್, ಅದು ಎಲ್ರಿಗೂ ಗೊತ್ತಿದೆ. ಪೋಲಿಯೋ ಡ್ರಾಪ್ಸ್ ಬಿಟ್ಟರೆ ಬೇರೆವೆಲ್ಲ, ಒಂದು ನೇಸಲ್ ಸ್ಪ್ರೇ ಬೇರೆ ಇದಿದೆ, ಇದು ಮಾತ್ರ ಇಂಜೆಕ್ಷನ್. ಯಾವುದೇ ಒಂದು ಇಂಜೆಕ್ಷನ್ನಲ್ಲಿ ಲೋಕಲ್ ಪೇಯ್ನ್ ಆಗುತ್ತೆ, ಆ ನೋವಿನಿಂದ ಕೆಳಗೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ, ಬಟ್ ಸಾವು ನೋವು ಬರೋಲ್ಲ, ಎದ್ದು ಕೂತ್ಕೋತಾರೆ. ಇದನ್ನು ಇಂಗ್ಲೆಂಡ್ ಒಳಗೆ ನರ್ಸ್ ಬಿದ್ದಿದ್ದನ್ನು ನಾವು ನೋಡಿದ್ದೀವಿ, 10 ನಿಮಿಷಕ್ಕೆ ನಡ್ಕೊಂಡು ಹೋಗಿದ್ದು ನೋಡಿದ್ದೀವಿ. ಮೂರನೇದು, ಎಲ್ಲೋ ಒಂದು ಕಡೆ ಫೀವರ್ ಬರ್ಬೋದು. ಯಾವುದೇ ಒಂದು ವ್ಯಾಕ್ಸಿನ್ ಕೊಟ್ಟರೆ 1 or 2 days ಫೀವರ್ ಥರ ಕಾಣ್ಕೋಬೋದು, ಭಯದಿಂದ ಬಿದ್ದೋಗ್ಬೋದು. ದೇರ್ ಈಸ್ ನೋ ಸೀರಿಯಸ್. ಸಿ, ಒಂದು ಐಡಿಯಲ್ ವ್ಯಾಕ್ಸಿನ್ ಅಂದರೆ ಇಟ್ ಶುಡ್ ಬಿ ಸೇಫ್, ಇಟ್ ಶುಡ್ ಬಿ ಎಫೆಕ್ಟಿವ್, ಇಟ್ ಶುಡ್ ನಾಟ್ ಹ್ಯಾವ್ ಸೈಡ್ ಎಫೆಕ್ಟ್ಸ್ ಅಂತಲೇ ಅದು ಪ್ರಿನ್ಸಿಪಲ್ಸ್ ಇರೋದು ತಯಾರು ಮಾಡಬೇಕಾದ್ರೆ. ಇದು ಭಾಳ ವಿಜ್ಞಾನಿಗಳು ತಮ್ಮ ಶ್ರಮವನ್ನು ಇದಕ್ಕೆ ಹಾಕಿ, ಇವೆಲ್ಲ ಮಲ್ಟಿನ್ಯಾಷನಲ್ ಕಂಪನಿಗಳು, ಇವು ಯಾವ ಹಗುರವಾಗಿ ಈ ವ್ಯಾಕ್ಸಿನ್ ತಯಾರು ಮಾಡೋವಾಗ ಹಗುರವಾಗಿ ತಗೊಳ್ಳೋದಿಲ್ಲ. ಅಮೆರಿಕಾದ ವಾಷಿಂಗ್ಟನ್ನಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಒಂದು ಮಾಹಿತಿ ಕೊಡ್ತಾ ಇದ್ದೀವಿ. ವಾಷಿಂಗ್ಟನ್ನಲ್ಲಿ ಉದ್ವಿಗ್ನ ವಾತಾವರಣ ಕೂಡ ಸೃಷ್ಟಿಯಾಗಿದೆ.
ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅಫ್ಕೋರ್ಸ್ ಅವರ ಸಾವಿರಾರು ಬೆಂಬಲಿಗರು ಅಮೆರಿಕ ಸಂಸತ್ತಿನತ್ತ ನುಗ್ಗಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ನೋಡ್ತಿರುವಂತಹ ದೃಶ್ಯ, ಪರಿಸ್ಥಿತಿ ಅಂತೂ ಈಗ ತೀವ್ರವಾಗ್ತಾ ಇದೆ. ಪೊಲೀಸರು ಎಂಟ್ರಿ ಕೊಟ್ಟರು, ಪ್ರತಿಭಟನಾಕಾರರ ನಡುವೆ ತೀವ್ರ ಮಾತಿನ ಚಕಮಕಿ ನಡೀತಾ ಇದೆ, ಗಲಾಟೆ ಕೂಡ ಆಯಿತು. ಎಲೆಕ್ಟೊರಲ್ ಕಾಲೇಜ್ ಮತಗಳನ್ನು ಎಣಿಸುವ ಮತ್ತು ಪ್ರಮಾಣೀಕರಿಸುವ ಪ್ರಕ್ರಿಯೆ ಮಧ್ಯೆ ಭದ್ರತೆಯನ್ನು ಉಲ್ಲಂಘಿಸಿ ಕ್ಯಾಪಿಟಲ್ ಕಟ್ಟಡಕ್ಕೆ ನೂರಾರು ಪ್ರತಿಭಟನಾಕಾರರು ನುಗ್ಗಿದ್ರು, ದಾಂಧಲೆ ಮಾಡಿದ್ರು. ಸಂಘರ್ಷದಲ್ಲಿ ಹಲವರಿಗೆ ಗಾಯ ಕೂಡ ಆಗಿದೆ. ಓರ್ವ ಟ್ರಂಪ್ ಬೆಂಬಲಿತ ಮಹಿಳೆ ಸಾವನ್ನಪ್ಪಿದ್ದಾರೆ. ಓ, ಟ್ರಂಪ್ ಸೋಲಿನ ಬಗ್ಗೆ ಟ್ವಿಟರ್ನಲ್ಲಿ ವಾರ್ ಕೂಡ ನಡೀತಾ ಇದೆ. ಇದರಿಂದಾಗಿ ಕೆಂಡಾಮಂಡಲಾದ ಟ್ರಂಪ್ ಬೆಂಬಲಿಗರು ಕ್ಯಾಪಿಟಲ್ ಕಟ್ಟಡಕ್ಕೆ ನುಗ್ಗಿದ್ರು, ದಾಂಧಲೆ ಮಾಡಿದ್ರು. ಕಳೆದ ನವೆಂಬರ್ನಲ್ಲಿ ನಡೆದಂಥ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜೋ ಬೈಡನ್ ಗೆಲುವನ್ನು ಟ್ರಂಪ್ ಬೆಂಬಲಿಗರು ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಘಟನೆ ಸಂಬಂಧ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ, ಬೆಂಬಲಿಗರಿಗೆ ಶಾಂತಿ ಕಾಪಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಘಟನೆಯನ್ನು ಖಂಡಿಸಿ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಜೋ ಬೈಡನ್, ಇದು ಅಮೆರಿಕ ಇತಿಹಾಸದ ಅತ್ಯಂತ ಕರಾಳ ಕ್ಷಣ ಅಂತ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಕೂಡ ವಾಷಿಂಗ್ಟನ್ನಲ್ಲಿ ನಡೆದಂತಹ ಘಟನೆ ಬಗ್ಗೆ ಟ್ವಿಟರ್ನಲ್ಲಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. Hearing the steps. We've heard a lot of bangs and we've seen a lot of smoke. And Rich, if you can zoom in, you'll see that. Biggest tactic and every dirty trick to arrest peace. Run, after shit.